Yat Siddhanta Shikamani. Viramada Nantara Sri Siddhanta Shikamani Vishesha Karyakramakke Tamgella Swagata. Shatasthalada Bagge Shatasthalada Vivarane Bagge Navella Chintaneyanna Maadta Iddivi. Shatasthalagala Ondu ವಿವರಣಾ ಕ್ರಮ ಅತ್ಯಂತ ವೈಜ್ಞಾನಿಕವಾದಂಥ ಕ್ರಮ. ಈ ಷಟಸ್ಥಲಗಳಲ್ಲಿ ಭಕ್ತಿ ಯಾವ್ಯಾವ ಹಂತದಲ್ಲಿ ಅದು ಹೇಗೆ ಪರಿವರ್ತನೆ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ವೀರಶೈವ ಲಿಂಗಾಯತ ಧರ್ಮದ ತತ್ವಗಳನ್ನು ಪ್ರಪಂಚಕ್ಕೆ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಈ ಧರ್ಮ ತತ್ವಗಳನ್ನು ಅತ್ಯಂತ ಸರಳೀಕರಣ ಮಾಡಿ ಜನರಿಗೆ ಬೋಧನೆ ಮಾಡಿದಂಥವರು ಬಸವಾದಿ ಶಿವಶರಣರು. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಷಟಸ್ಥಲದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ಒಮ್ಮೆಲೆ ನಾನು ಐಕ್ಯ ಸ್ಥಿತಿಗೆ ಹೋದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳೋದಿಲ್ಲ. ಅವರಿಗೆ ಭಕ್ತಿ ಭಂಡಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಸವಣ್ಣವರು ಅಂತ ಹೇಳಿದರೆ ಭಕ್ತಿಯ ಸಾಗರವಿದ್ದ ಹಾಗೆ, ಭಕ್ತಿಯನ್ನು ಬಸವಣ್ಣನವರಿಂದ ಕಲಿಬೇಕನ್ನುವಂಥ ವಿಚಾರವನ್ನು ಕೂಡ ಭಾಳ ಜನ ಶರಣರು ಹೇಳಿದ್ದಾರೆ. ಅವರು ಮುಗಿದ ಕೈ ಬಾಗಿದ ತಲೆಗೆ ಹೆಸರಾದಂಥವರು ಬಸವಣ್ಣನವರು. ಅವರು ಈ ಷಟಸ್ಥಲದ ಬಗ್ಗೆ ತಮ್ಮ ಒಂದು ವಚನದಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ. ಮೆಲ್ಲ ಮೆಲ್ಲನೆ ಭಕ್ತ ನೆನೆಸಿಕೊಂಬೆ, ಮೆಲ್ಲ ಮೆಲ್ಲನೆ ಮಹೇಶ್ವರ ನೆನೆಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಸಾದಿ ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಎನಿಸಿಕೊಂಬೆ, ಮೆಲ್ಲ ಮೆಲ್ಲನೆ ಶರಣ ನೆನೆಸಿಕೊಂಬೆ, ಮೆಲ್ಲ ಮೆಲ್ಲನೆ ಐಕ್ಯ ನೆನೆಸಿಕೊಂಬೆ, ಮೆಲ್ಲ ಮೆಲ್ಲನೆ ಷಟಸ್ಥಲವ ಮೀರಿ, ಮೆಲ್ಲ ಮೆಲ್ಲನೆ ಷಟಸ್ಥಲವ ಮೀರಿ ನಿರವಯ ಸ್ಥಳವ ನೆಯ್ದುಕೊಂಡೆನಯ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ತಕ್ಷಣದಲ್ಲಿ ನಾನು ಷಟಸ್ಥಲ ಸಾಧನೆ ಮಾಡಿದೆ ಅಂತ ಹೇಳಿಲ್ಲ, ಮೆಲ್ಲ ಮೆಲ್ಲನೆ ಅಂದರೆ ಹಂತ ಹಂತವಾಗಿ ನಾನು ಭಕ್ತರ ಸ್ಥಳದ ಸಾಧನೆಯನ್ನು ಮಾಡಿದೆ, ಹಂತ ಹಂತವಾಗಿ ನಾನು ಮಹೇಶ್ವರ ಸ್ಥಳದ ಸಾಧನೆಯನ್ನು ಮಾಡಿದ್ದೀನಿ, ತದನಂತರದಲ್ಲಿ ಪ್ರಸಾದಿ ಸ್ಥಳದ ಸಾಧನೆಯನ್ನು ಮಾಡಿದ್ದೇನೆ, ತದನಂತರದಲ್ಲಿ ಪ್ರಾಣಲಿಂಗಿ ಸ್ಥಳದ ಸಾಧನೆಯನ್ನು ಮಾಡಿ ಶರಣಸ್ಥಳದ ಸ್ಥಿತಿಯನ್ನು ಅನುಭವಿಸಿ ನಂತರ ಐಕ್ಯ ಸ್ಥಿತಿಯನ್ನು ಮುಟ್ಟಿ ಆಮೇಲೆ ನಾನು ನಿರವಯ ಸ್ಥಿತಿಗೆ ಬಂದೆ. ನಿರವಯ ಸ್ಥಿತಿ ಅಂತೇಳಿದರೆ ನಿರಾಕಾರ ಸ್ವರೂಪ ಸ್ಥಿತಿಗೆ ನಾವು ತದಂಶೋ ಜೀವನಾಮಕಃ ಪರಮಾತ್ಮನ ಅಂಶನಾಗಿ ಆತ್ಮಸ್ವರೂಪವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬಂದು ಮನುಷ್ಯ ದೇಹವನ್ನು ಪ್ರವೇಶ ಮಾಡಿಕೊಂಡು ಆ ಮನುಷ್ಯ ದೇಹವನ್ನು ಉಪಯೋಗಿಸಿಕೊಂಡು ಈ ಜೀವಾತ್ಮ ಕೊನೆಗೆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದುವುದೇ ವೀರಶೈವ ಸಿದ್ಧಾಂತದ ಪರಮೋಚ್ಚ ಗುರಿಯಾಗಿದೆ. ಅದನ್ನು ಬಸವಣ್ಣವರು ನಾನು ಷಟಸ್ಥಲಗಳ ಸಾಧನೆಯ ಮೂಲಕವಾಗಿ ನಿರಾಕಾರ ಸ್ವರೂಪನಾದ ಪರಮಾತ್ಮನಲ್ಲಿ ನಾನು ಒಂದಾದೆ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಮೆಲ್ಲ ಮೆಲ್ಲನೆ ಸಾಧನೆ ಮಾಡೋದಂದರೆ ಮೆಲ್ಲ ಮೆಲ್ಲನೆ ನಮ್ಮ ಭಕ್ತಿಯನ್ನು ವಿಕಾಸ ಮಾಡಿಕೊಳ್ಳೋದು. ಈ ಭಕ್ತಸ್ಥಳದಲ್ಲಿ ಸಾಧಕನಲ್ಲಿರುವಂಥ ಭಕ್ತಿ ಶ್ರದ್ಧಾರೂಪವಾಗಿರ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಸಂಶಯಾತ್ಮ ವಿನಶ್ಯತಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ನಮಗೆ ಯಾವುದೇ ಒಂದು ಸಾಧನೆ ಆಗಬೇಕು, ನಾವು ಯಾವುದೇ ಒಂದು ಗುರಿಯನ್ನು ಮುಟ್ಟಬೇಕಂದ್ರೆ ಮೊದಲು ನಮ್ಮಲ್ಲಿ ಶ್ರದ್ಧಾ ಇರಬೇಕು. ಶ್ರದ್ಧಾ ಇಲ್ಲದೇ ಸಂಶಯ ಇತ್ತಂತ ಹೇಳಿದರೆ ಯಾವ ಜ್ಞಾನವೂ ಕೂಡ ನಮಗೆ ಬರೋದಿಲ್ಲ. ಸಂಶಯಾತ್ಮ ವಿನಶ್ಯತಿ, ನಾವು ಸಾಧನೆ ಮಾಡೋದು ತಟ್ಟಿರಲಿ ನಮ್ಮ ಬದುಕೇ ನಾಶವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಭಕ್ತಸ್ಥಳದಲ್ಲಿರುವಂಥ ಸಾಧಕನಲ್ಲಿ ಭಕ್ತಿ ಹೇಗಿರ್ತೈತಪ್ಪ ಅಂದ್ರೆ ಶ್ರದ್ಧಾ. ಭಕ್ತಸ್ಥಳದಲ್ಲಿ ಬರುವಂಥ ವಿಚಾರಗಳನ್ನು ಸಾಧಕ ಅತ್ಯಂತ ಶ್ರದ್ಧೆಯಿಂದ ಅದನ್ನು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಸಾಧನೆ ಮಾಡಬೇಕಾಗ್ತದೆ. ನಂತರದ ಸ್ಥಳ ಮಹೇಶ್ವರ ಸ್ಥಳ. ಮಹೇಶ್ವರ ಸ್ಥಳಕ್ಕೆ ಸಾಧಕ ಮುಂದೆ ಬಂದಾಗ ಆ ಭಕ್ತಿ ಶ್ರದ್ಧಾ ಭಕ್ತಿ ಏನಾಗ್ತದೆ ಅಂದರೆ ಶ್ರದ್ಧಾಭಕ್ತಿ ನಿಷ್ಠೆಯಾಗಿ ಪರಿವರ್ತನೆ ಆಗ್ತದೆ. ಭಕ್ತಿನೇ ಅದು ನಿಷ್ಠಾರೂಪದಲ್ಲಿರ್ತದೆ. ನಿಷ್ಠೆ ಹೇಗಿರಬೇಕು ಅಂತ ಹೇಳಿದರೆ ವೀರಶೈವ ಧರ್ಮದಲ್ಲಿ ನಾವು ಆರೂ ಸ್ಥಳಗಳನ್ನು
ಮುಟ್ಟಬೇಕು, ಆರು ಸ್ಥಳಗಳನ್ನು ಮುಟ್ಟಿ ಐಕ್ಯ ಸ್ಥಿತಿಗೆ ಬರಬೇಕಂದ್ರೆ ಎಲ್ಲ ಭಗವಂತನನ್ನು ಕೂಡ ಇಷ್ಟಲಿಂಗದಲ್ಲೇ ನೋಡಿ ಸಾಧನೆಯನ್ನು ಮಾಡಬೇಕಾಗ್ತದೆ. ಇಷ್ಟಲಿಂಗದಲ್ಲಿ ಎಂಥ ನಿಷ್ಠೆ ಇರಬೇಕಂತ ಹೇಳಿದರೆ ಎಲ್ಲ ದೇವರು ಕೂಡ ಅಥವಾ ಈ ಜಗದ್ವ್ಯಾಪಿಯಾಗಿರುವಂಥ ಪರಮಾತ್ಮ ಅಂದರೆ ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕಲಸ್ತರ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ ಅನ್ನುವಂಥ ಮಾತನ್ನು ಏನು ಶರಣರು ಹೇಳ್ತಾರಲ್ಲ ಬಸವಣ್ಣವರು. ಅಂದರೆ ಪರಮಾತ್ಮನ ಸ್ವರೂಪ ವಿಶ್ವವ್ಯಾಪಿಯಾಗಿದ್ದರೂ ಕೂಡ ಆ ಪರಮಾತ್ಮ ಲಿಂಗದಲ್ಲಿದ್ದಾನೆ ಅನ್ನುವಂಥ ನಿಷ್ಠೆಯಿಂದ ಅತ್ಯಂತ ಅದು 100% ನಿಷ್ಠ ಅಂತ ಹೇಳ್ತಾರಲ್ಲ, ಬೇರೆ ಎಲ್ಲಿಯೂ ಕೂಡ ಮನಸ್ಸು ಕದಡದೇ ನಮ್ಮ ಮನಸ್ಸು ಲಿಂಗದಲ್ಲೇ ಅದು ಐಕ್ಯವಾಗಬೇಕು, ಲಿಂಗದಲ್ಲೇ ಲೀನವಾಗಿರಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ, ಇದಕ್ಕೆ ನಿಷ್ಠಾಭಕ್ತಿ ಅಂತ ಕರೀತಾರೆ. ಈ ನಿಷ್ಠೆ ಎಂದೂ ಕೂಡ ಅಲಗಾಡಬಾರ್ದು. ಮಾಹೇಶ್ವರ ಸ್ಥಳದಲ್ಲಿ ಭಕ್ತಿ ನಿಷ್ಠೆಯಾಗಿ ಪರಿವರ್ತನೆ ಆಗ್ತದೆ. ಮುಂದೆ ಪ್ರಸಾದಿ ಸ್ಥಳಕ್ಕೆ ಒಬ್ಬ ಸಾಧಕ ಪ್ರವೇಶ ಮಾಡಿದಾಗ ಅವನ ಭಕ್ತಿಯ ಸ್ಥಿತಿ ಹೇಗಿರ್ತೈತೆ ಅಂತ ಹೇಳಿದ್ರೆ ನಿಷ್ಠಾಭಕ್ತಿ ಅವಧಾನ ಸ್ಥಿತಿಗೆ ಬರ್ತದೆ. ಅವಧಾನ ಅಂದರೆ ಎಚ್ಚರ. ಸಾಮಾನ್ಯವಾಗಿ ಸಾವಧಾನ ಅಂದರೆ ಏನರ್ಥ ಅಂದರೆ ಎಚ್ಚರವಾಗಿರು ಅಂತೇಳಿ, ಎಚ್ಚರವಾಗಿರು, ಸದಾ ಎಚ್ಚರಿಕೆಯಿಂದ ಸಾಧನೆಯನ್ನು ಮಾಡ್ತಾ ಇರಬೇಕು. ನಾನು ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಈ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ನಾನು ನನ್ನ ಆತ್ಮವನ್ನು ನನ್ನ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡಿಕೊಳ್ಳಿಕ್ಕೆ, ಪರಮಾತ್ಮನಲ್ಲಿ ಒಂದಾಗಲಿಕ್ಕೆ ನಾನು ಸಾಧನೆಯನ್ನು ಮಾಡ್ತಾ ಇದ್ದೇನೆ. ನನ್ನ ದೇಹದ ಮೇಲೆ ಲಿಂಗವಿದೆ, ಈ ಲಿಂಗ ಇದು ಒಂದು ವಸ್ತು ಅಲ್ಲ, ಅದು ಪರಾತ್ಪರವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಅನ್ನುವಂಥ ಎಚ್ಚರಿಕೆಯಿಂದ ಸಾಧನೆ ಮಾಡಬೇಕು. ಪ್ರಸಾದಿ ಸ್ಥಳಕ್ಕೆ ಬಂದಂಥ ಸಾಧಕ ಅವನ ಭಕ್ತಿ ಅದು ಅವಧಾನ ಭಕ್ತಿ ಆಗ್ತದೆ. ಮುಂದೆ ಪ್ರಾಣಲಿಂಗಿ ಸ್ಥಳಕ್ಕೆ ಸಾಧಕ ಮುಂದೆ ಹೋಗ್ತಾನೆ. 4ನೇ ಸ್ಥಳ ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಸ್ಥಳದಲ್ಲಿ ಈ ಭಕ್ತಿಯ ವಿಕಾಸ ಏನಾಗಿರ್ತದೆ ಅಂತ ಹೇಳಿದರೆ ಅವಧಾನ ಭಕ್ತಿಯಿಂದ ಅನುಭವ ಭಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅನುಭವ ಭಕ್ತಿ ಅಂದರೆ ಅನುಭವಿಸಬೇಕು. ಕೇವಲ ಇಷ್ಟಲಿಂಗವನ್ನು ಅಷ್ಟೇ ಪೂಜೆ ಮಾಡೋದಲ್ಲ, ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ 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 ಸಾಧಕ ಅಂತರಂಗವನ್ನು ಪ್ರವೇಶ ಮಾಡಬೇಕು. ಅಂತರಂಗದಲ್ಲಿರುವಂಥ ಪ್ರಾಣದಲ್ಲಿರುವಂಥ ಏನು ಪ್ರಾಣಲಿಂಗ ಇದೆ ದೇಹದಲ್ಲಿ ಅಂತರಂಗದಲ್ಲಿ, ಆ ಪ್ರಾಣಲಿಂಗದ ಅನುಭವವನ್ನು ಪಡಿತಾ ಪಡಿತಾ ಸಾಧನೆ ಮಾಡಬೇಕು. ಆವಾಗ ಆ ಭಕ್ತಿ ಅದು ಅನುಭವ ಭಕ್ತಿ ಆಗ್ತದೆ. ಹೀಗೆ ಮುಂದೆ ಪ್ರಾಣಲಿಂಗಿ ಸ್ಥಳದ ಸಾಧನೆಯನ್ನು ಮಾಡ್ತಾ 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 ಮುಂದಿನ ಸ್ಥಳ ಶರಣಸ್ಥಳಕ್ಕೆ ಹೋಗ್ತಾನೆ ಸಾಧಕ. ಶರಣಸ್ಥಳಕ್ಕೆ ಬಂದಾಗ ಆ ಭಕ್ತಿಯ ಸ್ವರೂಪ ಏನಾಗಿರಬೇಕು ಅಂತ ಹೇಳಿದರೆ ಅದು ಆನಂದ ಸ್ವರೂಪ ಆಗಿರಬೇಕು. ಶರಣಸ್ಥಳದಲ್ಲಿರುವಂತಹ ಭಕ್ತಿಗೆ ಆನಂದ ಭಕ್ತಿ ಅಂತ ಕರೀತಾರೆ. ಎಂಥ ಆನಂದ ಭಕ್ತಿ ಅಂತ ಹೇಳಿದರೆ ಪರಮಾತ್ಮನ ಜೊತೆಗೆ ಸತಿಪತಿಯ ಸಂಬಂಧದಲ್ಲಿರಬೇಕು. ಶರಣ ಸತಿ ಲಿಂಗ ಪತಿ ಅನ್ನುವಂಥ ಭಾವ, ಸತಿಪತಿ ಸಂಬಂಧದಲ್ಲಿ ಹೇಗೆ ಒಂದು ಆನಂದವನ್ನು ಲೌಕಿಕ ವ್ಯವಹಾರದಲ್ಲಿ ಮನುಷ್ಯರು ಅನುಭವಿಸ್ತಾ ಇರ್ತಾರೆ, ಆ ಆನಂದದ ಅನುಭೂತಿಯನ್ನು ಸಾಧಕ ಪಡಿತಾ ಇರಬೇಕು. ಆ ಸ್ಥಳ ಯಾವುದಂತ ಕರೀತಾರೆ ಅಂದರೆ ಶರಣಸ್ಥಳದಲ್ಲಿ ಆನಂದದ ಭಕ್ತಿಯ ಒಂದು ಅನುಭವವನ್ನು ಪಡಿತಾರೆ. ಮುಂದೆ ಹೀಗೆ ಆನಂದವನ್ನು ಅನುಭವಿಸ್ತಾ ಅನುಭವಿಸ್ತಾ ಪರಮಾತ್ಮನ ಅನುಭವದ ಆನಂದವನ್ನು ಅನುಭವಿಸ್ತಾ ಅನುಭವಿಸ್ತಾ ಮುಂದಿನ ಸ್ಥಳಕ್ಕೆ ಹೋಗ್ತಾನೆ. ಅದು ಐಕ್ಯ ಸ್ಥಳ. ಐಕ್ಯ ಸ್ಥಳದಲ್ಲಿ ಭಕ್ತಿಯ ಸ್ಥಿತಿ ಏನಾಗಿರುತ್ತೆ ಅಂತ ಹೇಳಿದರೆ ಅದು ಸಮರಸ ಭಕ್ತಿ. ಸಮರಸ ಅಂದರೆ ಜಲೆ ಜಲಮಿವ ನ್ಯಸ್ತಂ ವನ್ನೌ ವನ್ನಿರಿವಾರ್ಪಿತಂ. ನೀರಿನಲ್ಲಿ ನೀರು ಬೆರೆತಂತೆ, ಹಾಲಿನಲ್ಲಿ ಹಾಲು ಬೆರೆತಂತೆ, ಅಗ್ನಿಯಲ್ಲಿ ಅಗ್ನಿ ಬೆರೆತಂತೆ. ನೀರಿನಲ್ಲಿ ನೀರು ಬೆರೀತು ಅಂದರೆ ಅದನ್ನು ಮತ್ತೆ ಸಪ್ರೇಟ್ ಮಾಡಲಿಕ್ಕೆ ಆಗಂಗಿಲ್ಲ. ಹಾಲಿನಲ್ಲಿ ಹಾಲನ್ನು ಬೆರೆಸಿದರೆ ಮತ್ತೆ ಹಾಲನ್ನು ಸಪ್ರೇಟ್ ಮಾಡಲಿಕ್ಕೆ ಆಗಂಗಿಲ್ಲ. ಅಗ್ನಿಯಲ್ಲಿ ಅಗ್ನಿ ಬೆರೆತು ಒಂದಾದಾಗ ಅವನು ಹೇಗೆ ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ವೋ ಹಾಗೆ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗುವಂಥ ಒಂದು ಸ್ಥಳನೇ ಅದು ಐಕ್ಯ ಸ್ಥಳ. ಆ ಐಕ್ಯ ಸ್ಥಳದಲ್ಲಿ ಸಾಧಕನ ಭಕ್ತಿ ಅದು ಸಮರಸ ಭಕ್ತಿ ಆಗಿರುತ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಇದು ಕೇವಲ ಒಂದು ಸ್ಥೂಲವಾದ ಪರಿಚಯ, ಷಟಸ್ಥಳಗಳ ಸ್ಥೂಲವಾದ ಪರಿಚಯ. ಈ ಷಟಸ್ಥಳಗಳನ್ನೇ 101 ಸ್ಥಳಗಳಲ್ಲಿ ವಿವರಣೆ ಮಾಡಿದೆ ಈ ಸಿದ್ಧಾಂತ ಶಿಖಾಮಣಿ ಆಗಿರ್ಬೋದು, ಶರಣರ ವಚನ ಸಾಹಿತ್ಯದಲ್ಲಿಯೂ ಕೂಡ 101 ಸ್ಥಳದಲ್ಲಿ ಷಟಸ್ಥಳ ಸಿದ್ಧಾಂತವನ್ನು ಷಟಸ್ಥಳ ಜ್ಞಾನವನ್ನು ಬೋಧನೆಯನ್ನು ಮಾಡಿದ್ದಾರೆ. ಮುಂದಿನ ಇವತ್ತಿನ ಈ ಸಂಚಿಕೆ ಇವತ್ತು ಮುಗಿತಾ ಇದೆ. ಮುಂದಿನ ಸಂಚಿಕೆಯಿಂದ 101 ಸ್ಥಳದ ಏನು ಮೊದಲನೇ ಸ್ಥಳ ಇದೆ ಪಿಂಡಸ್ಥಳ, ಆ ಪಿಂಡಸ್ಥಳವನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ನಾವು ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ತಮಗೆಲ್ಲ ಶುಭವಾಗಲಿ. ಶಿವಂಭೂಯಾತ್.